ಬ್ರಹ್ಮಾಂಡದಲ್ಲಿ ಮಾನವರಿಗಿಂತ ಬುದ್ಧಿವಂತ ಜೀವಿಗಳಾದ ಏಲಿಯನ್ಸ್ ಗಳು ಇವೆ ಅನ್ನೋ ವಾದ ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಇದೀಗ UFO ಗಳು ಮತ್ತು ಏಲಿಯನ್ಸ್ ಗಳು ಅಮೆರಿಕ ಸರ್ಕಾರದ ವಶದಲ್ಲಿ ಇವೆ ಅಂತ ಅಮೆರಿಕದ ಗುಪ್ತಚರ ಇಲಾಖೆಯ ಮಾಜಿ ಅಧಿಕಾರಿ ಡೇವಿಡ್ ಗ್ರುಶ್ ನೀಡಿದಂತಹ ಹೇಳಿಕೆ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ. ಅನ್ಯಗ್ರಹ ಜೀವಿಗಳ ವಾಹನ ಅಂತ ನಂಬಲಾಗಿರುವ UFOಗಳನ್ನು ಅಮೆರಿಕ ಸರ್ಕಾರ ತನ್ನ ಬಳಿ ಇರಿಸಿಕೊಂಡಿದೆ ಅಂತ ಗ್ರುಶ್ ಅವರು ಜೂನ್ನಲ್ಲಿ ಹೇಳಿಕೆಯನ್ನು ನೀಡಿದರು. ಗ್ರುಶ್ ಹೇಳಿಕೆ ಕುರಿತಂತೆ ತನಿಖೆ ನಡೆಸೋದಕ್ಕೆ ರಿಪಬ್ಲಿಕನ್ ಪಕ್ಷದ ನೇತೃತ್ವದ ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸಲಾಗಿತ್ತು. ಇದೀಗ ವಾಷಿಂಗ್ಟನ್ನಲ್ಲಿ ಸದನ ಮೇಲ್ವಿಚಾರಣಾ ಸಮಿತಿಯೊಂದರ ಮುಂದೆ ಗ್ರುಶ್ ಅವರಿಂದ ವಿವರಣೆ ಪಡೆದುಕೊಳ್ಳಲಾಗಿದೆ. ಸರ್ಕಾರ ವಶಪಡಿಸಿಕೊಂಡ ಕೆಲವು ವಸ್ತುಗಳ ಜೊತೆಗೆ ಜೀವಿಗಳು ಕೂಡ ಇದ್ವು. ಈ ಜೀವಿಗಳು ಏಲಿಯನ್ಗಳಾಗಿವೆ ಅಂತ ಗ್ರುಶ್ ಹೇಳಿದ್ದಾರೆ. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ. ಹೀಗಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ.